ಆಕಾಶವಾಣಿ ಕಲಿಯೋಣ ಕಲಿಯುತ್ತ ನಲಿಯೋಣ ಸರಣಿ ಕಾರ್ಯಕ್ರಮ ಮೂರನೇ ತರಗತಿಯ ಗಣಿತ ಪಾಠ ದ್ರವದ ಅಳತೆ ರಚನೆ ಹಾಗೂ ಪ್ರಸ್ತುತಿ ಅಂಕೋಲದ ಜಿಎಚ್ಪಿಎಸ್ ನ ಶಿಕ್ಷಕಿ ಸುಜಾತ ರೇವಣ್ಕರ್ ಪ್ರಾಯೋಜಕರು ಡಿಎಸ್ಇಆರ್ಟಿ ಹಿಧಾನಕ್ ಇಲ್ಲೆಲ್ಲ ನೀರು ಚೆಲ್ಲಿದೆ ನೋಡ್ಕೊಂಡು ಬನ್ನಿಪ್ಪ ಜಾರತ್ತೆ ಹಾಂ ಹಾಂ ಇನ್ನೊಂದು ಐದಾರು ಬಿಂದಿಗೆ ನೀರು ತಂದರೆ ಸಾಕು ತುಂಬುತ್ತೆ ತುಂಬತ್ತೆ ಈ ನೀರಿನ ತೊಟ್ಟಿ ಇದೇನು ರೇಡಿಯೋ ಆನ್ ಮಾಡಿದ ತಕ್ಷಣ ರಂಗಣ ನೀರು ತರಕ್ಕೆ ಹೇಳ್ತಿದ್ದಾರೆ ಅಂತ ಆಶ್ಚರ್ಯ ಆಗ್ತಿದೆಯಾ ಮಕ್ಕಳೇ ಹಾಂ ಇರಿ ಇರಿ ನೀರು ಸೇದೋ ಕೆಲಸನೇ ಈವತ್ತಿನ ಕಲಿಯುತ್ತ ನಡೆಯೋಣ ಪಾಠ ಅಂತ ಅಂದ್ಕೊಂಡ್ರಾ ಹಾಂ ಹೌದು ಹಿರಿ ಪುಟಾಣಿಗಳೇ ಒಂದು ವಿಷಯ ಇದೆ ಎರಡು ದಿನದಿಂದ ನಮ್ಮ ಬಡಾವಣೆಯಲ್ಲಿ ನೀರಿನ ಸಪ್ಲೈ ಸರಿಯಾಗಿ ಆಗಿರಲಿಲ್ಲ ಹಾಗಾಗಿ ಎಲ್ರಿಗೂ ನೀರಿನ ಪರದಾಟ ನಾವೇನೋ ಅಂಗಡಿಗೆ ಹೋಗಿ ಹಾಂ ಒಂದು ಲೀಟ್ರು ಬಾಟ್ಲಿ ನೀರು ಕೊಡಿ ಅಂತ ದುಡ್ಡು ಕೊಟ್ಟು ತಂದುಬಿಡ್ತೀವಿ ಪಾಪ ಆ ಪ್ರಾಣಿ ಪಕ್ಷಿಗಳಿಗೆ ಹಾಂ ಅದು ನಮ್ಮ ಬಡಾವಣೆ ಮೂಲೆಯಲ್ಲಿ ಒಂದು ಗೋಮಾಳ ಇದೆ ಪಾಪ ಅಲ್ಲಿರೋ ದನ ಕರುಗಳಿಗೆ ಪಾಪ ನೀರಿಲ್ಲದೆ ಅದೆಷ್ಟು ತೊಂದರೆ ಪಡ್ತೀವಿ ಗೊತ್ತಾವು ಇನ್ನೊಂದು ವಿಷಯ ಗೊತ್ತಾ ಅಲ್ಲಿರೋ ಹಸುಗಳು ದಿನಾಗ್ಲೂ ಲೀಟ್ರ್ ಗಟ್ಟಲೆ ಹಾಲು ಕೊಡ್ತವೆ ಹಾಗಿರುವಾಗ ಅವಕ್ಕೆ ನಾವು ಅಟ್ಲೀಸ್ಟ್ ಒನ್ ಲೀಟ್ರ್ ನೀರು ಕೊಡೋದಾದರೂ ಬೇಡವೆ ಅದಕ್ಕೇ ಒಂದಷ್ಟು ಸ್ವಯಂ ಸೇವಕರನ್ನ ಕಲೆ ಹಾಕಿ ಆ ನಮ್ಮೂರಿನ ಆ ನೀರು ಬಾವಿಯಿಂದ ನೀರು ಸೇದಿಸಿ ಸೇದಿಸಿ ಆ ಗೋಮಾಳದಲ್ಲಿರೋ ಐನೂರು ಲೀಟ್ರದ್ದು ಟ್ಯಾಂಕ್ನ ತುಂಬಿಸೋ ಕೆಲಸ ಮಾಡಿಸ್ತಿದ್ದೆ ಮಕ್ಕಳೇ ಇದೇನಪ್ಪ ರೇಡಿಯೋ ರಂಗಣ್ಣ ಆವಾಗ್ಲಿಂದ ಲೀಟರ್ ಲೀಟರ್ ಅಂತ ಮೀಟ್ರ್ ಓಡಿಸ್ತಿದ್ದಾನೆ ಅಂತ ಅಂದ್ಕೊಂಡು ಒಳೊಳಗೆ ನಗ್ತಾ ಇದ್ದೀರ ಪುಟಾಣಿಗಳೇ ಈ ರೇಡಿಯೋ ರಂಗಣ್ಣ ಒಬ್ಬನೇ ಎಲ್ಲ ಮೀಟ್ರ್ ಓಡಿಸೋದು ಈಗ ನಮ್ಮ ಮನೆಗಳಿಗೆಲ್ಲ ನೀರು ತಲ್ಪಿಸ್ತಾರಲ್ಲ ಅವರು ನೀರು ಬಿಡ್ತಾರಲ್ಲ ಅವರೂ ನೀರಿನ ಮೀಟ್ರ್ ಓಡಿಸೇನೆ ನಿಮಗೆ ಚಾರ್ಜ್ ಮಾಡೋದು ಈ ಲೀಟರ್ಗೂ ನಾನು ಹೇಳು ಇವತ್ತಿನ ವಿಷಯಕ್ಕೂ ಭಾಳ ಹತ್ತಿರದ ಸಂಬಂಧ ಇದೆ ಜಾಣ ಪುಟಾಣಿಗಳೇ ಲೀಟರ್ ಅನ್ನೋದು ಒಂದು ರೀತಿ ಮೀಟರ್ ಇದ್ದಾಗೇ ಉದ್ದ ಅಗಲ ಎತ್ತರ ಭಾರ ಅಳಿಯೋಕೆ ಒಂದೊಂದು ಸೆಪ್ರೇಟ್ ಸ್ಕೇಲಿರೋ ಹಾಗೆ ಅದೇ ನಿಮ್ಮ ಟೈಲರು ತನ್ನ ಕುತ್ತಿಗೆಯಲ್ಲಿ ಹಾಕ್ಕೊಂಡಿರ್ತಾನಲ್ಲ ಬಟ್ಟೆ ಟೇಪಿನ ಹಾಗೆ ಹೀಗೆ ನೀರು ಎಣ್ಣೆ ತುಪ್ಪ ಹಾಲು ಗೋಡೆಗಳಿಗೆ ಬಳಿಯೋ ಪೇಂಟು ಆಮೇಲೆ ನಾನು ನೀವು ಕುಡಿಯೋ ಆ ಹಣ್ಣಿನ ಜ್ಯೂಸು ಹೀಗೆ ದ್ರವ ರೂಪದಲ್ಲಿರೋ ಪದಾರ್ಥಗಳನ್ನು ಅಳಿಯೋಕ್ಕೆ ಅಂತಾನೆ ಒಂದು ಮೀಟ್ರೂ ಅದೇ ಲೀಟ್ರು ಲೀಟರ್ ಅಳತೆ ಬಗ್ಗೆ ಲೆಕ್ಚರ್ ಜಾಸ್ತಿ ಆಗ್ತಿದೆ ಅನಿಸ್ತಿದೆಯಾ ಇರಿ ಇದೇ ವಿಷಯದ ಬಗ್ಗೆ ಒಂದು ಸ್ವಾರಸ್ಯಕರವಾಗಿ ಕಾರ್ಯಕ್ರಮ ಅಣಿಯಾಗಿದೆ ಈ ಕಾರ್ಯಕ್ರಮ ಕೇಳಿ ನೀವೆಲ್ಲ ದ್ರವದ ಅಳತೆ ಹೇಗೆ ಮಾಡೋದು ಅಂತ ಸುಲಭವಾಗಿ ಕಲಿಬೇಕಲ್ಲ ಅದಕ್ಕೆ ಬನ್ನಿ ಬನ್ನಿ ರೇಡಿಯೋ ರಂಗಣ್ಣನ ಜೊತೆ ಕಲಿಯೋಣ ನಲಿಯೋಣ ಮಕ್ಕಳೇ ಇಂದು ನಾವು ತಾಯಿ ಬೆಕ್ಕು ಅದರ ಮರಿ ಬೆಕ್ಕು ನಡುವೆ ನಡೀತಕ್ಕಂಥ ಸಂಭಾಷಣೆಯನ್ನು ಕೇಳಿಸ್ಕೊಳ್ಳೋಣ ಏನ್ ಮರಿ ಏನ್ ವಿಷಯ ಏನೋ ಹೇಳೋಕೆ ಬಂದ ಹಾಗಿದೆ ಹ್ಮ್ ದೀಪಾವಳಿ ಹಬ್ಬ ಇನ್ನೇನು ಎರಡು ಮೂರು ದಿನಗಳಷ್ಟೇ ಇದೆ ಅಲ್ವಾ ಈ ಸಲ ತುಂಬಾ ತಿಂಡಿ ತಿನಿಸುಗಳನ್ನ ಮಾಡ್ತಪ್ಪ ನಿನಗೆ ಇಷ್ಟನೋ ಅದನ್ನೇ ಮಾಡೋಣ ಇಂದು ಸಂಜೆ ಪಿಂಟು ಬೆಕ್ಕಿನ ಅಂಗಡಿಗೆ ಹೋಗಿ ಬೇಕಾದ ಸಾಮಾನುಗಳನ್ನೆಲ್ಲ ತರೋಣ ಹ್ಮ್ ಅಮ್ಮ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಸಂಜೆ ಹೀಗೆ ತಾಯಿ ಮತ್ತು ಮರಿ ಬೆಕ್ಕುಗಳು ಮಾತನಾಡಿಕೊಂಡು ಪೇಟೆ ಕಡೆಗೆ ಸಂಜೆ ಸಾಮಾನುಗಳನ್ನ ಕೊಂಡ್ಕೊಳಕ್ಕೆ ಹೋಗ್ತಾ ಹೋಗ್ತಾ ಏನೇನೋ ಮಾತಾಡ್ಕೊಂಡು ಹೋಗ್ತಾ ಇರತ್ತವೆ ಅದನ್ನ ಕೇಳಿಸ್ಕೊಳ್ಳೋಣ ಬೆಕ್ಕುಗಳೆರಡು ಅಮ್ಮನ ಸಂಗಡ ಪುಟಾಣಿ ಪುಟಾಣಿ ಬೆಕ್ಕು ಏನು ಓಹೋಹೋಹೋಹೋ ಬನ್ನಿ 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 ಚೆನ್ನಾಗಿದ್ದೀನಿ ಏನ್ ಸಮಾಚಾರ ಹಬ್ಬ ಅಲ್ವಾ ಸಾಮಾನುಗಳನ್ನು ತೊಗೊಂಡೋಗೋಣ ಅಂತೇಳಿ ಬಂದ್ವಿ ಅದಕ್ಕೆ ನಾನು ಸಾಮಾನುಗಳನ್ನ ಪಟ್ಟಿ ಮಾಡ್ಕೊಂಡು ಬಂದಿದ್ದೀನಿ ಈ ಪಟ್ಟಿಲಿರೋ ಸಾಮಾನುಗಳನ್ನ ಕೊಡ್ತೀಯಾ ಓ ಯಾಕಾಗಲ್ಲ ಕೊಡೋಣಂತೆ ಅಂಗಡಿ ಇಟ್ಟಿದ್ದ ಬೆಕ್ಕು ಇವ್ರ ಹತ್ರ ಪಟ್ಟಿನ ತಗೊಂಡು ಸಾಮಾನುಗಳನ್ನೆಲ್ಲ ಬೇಗ ಬೇಗ ಕಟ್ಟಿ ಕೊಡ್ತಾ ಆಯಿತು ಹಾ ಇಷ್ಟೇನಾ ಇನ್ನೇನಾದ್ರೂ ಬೇಕಿತ್ತ ಹಾ ಅಯ್ಯೋ ಮರ್ತೇ ಹೋಗಿತ್ತು ನನ್ಗೆ ಅಡುಗೆ ಎಣ್ಣೆ ಮತ್ತು ತುಪ್ಪ ಬೇಕಾಗಿತ್ತಪ್ಪ ಒಂದ್ ಕೆಲಸ ಮಾಡು ಒಂದ್ ಲೀಟ್ರು ಅಡಿಗೆ ಎಣ್ಣೆ ಕೊಡು ಮತ್ತೆ ಕಾಲ್ ಲೀಟ್ರು ತುಪ್ಪ ಕೊಟ್ಬಿಡಪ್ಪ ಆಯ್ತು ತಗೊಳ್ಳಿ ಒಂದ್ ಲೀಟರ್ ಅಡಿಗೆ ಎಣ್ಣೆ ಅಲ್ವಾ ಒಂದ್ ಲೀಟರ್ ಅಡಿಗೆ ಎಣ್ಣೆ ಈಗ ಕಾಲ್ ಲೀಟ್ರು ಬಿಡಿ ತುಪ್ಪ ಇಲ್ವಲ್ಲಮ್ಮ ಒಂದ್ ಕೆಲಸ ಮಾಡೋಣ ಅರ್ಧ ಲೀಟ್ರ್ ತುಪ್ಪದ ಪ್ಯಾಕೆಟ್ ಇದೆ ಕೊಟ್ಬಿಡ್ಲಾ ಆಯ್ತು ಬಿಡಪ್ಪ ಅದನ್ನೇ ಕೊಟ್ಬಿಡು ಆಯ್ತಮ್ಮ ತಗೊಳ್ಳಿ ಶಿವಣ್ಣ ಎಷ್ಟಾಯ್ತಪ್ಪ ಒಟ್ಟು ಟೋಟಲ್ ಈಗ ಎಂಟುನೂರು ರೂಪಾಯಿ ಆಯ್ತು ತಗೋಪ್ಪ ತಗೋ ಓಕೆ ಓಕೆ ತಗೊಳ್ಳಿ ನಿಮ್ಮ ಸಾಮಾನು ತಗೊಳ್ಳಿ ಅಮ್ಮ ಬೆಕ್ಕು ಮತ್ತು ಮರಿ ಬೆಕ್ಕು ಎರಡು ಅಂಗಡಿಗೆ ಕೊಡ್ಬೇಕಾದಕ್ಕಂತ ಒಟ್ಟು ಹಣವನ್ನು ಕೊಟ್ಬಿಟ್ಟು ಆ ಸಾಮಾನುಗಳನ್ನ ಬ್ಯಾಗ್ ತಗೊಂಡು ಮಾತಾಡ್ಕೊಂಡು ಹೊರಟವು ಮುಂದೆ ಅದು ಇನ್ನೊಂದು ಅಂಗಡಿಗೆ ಹೋಗತ್ವೆ ಅಂಗಡಿಯಲ್ಲಿ ಅದೇನು 1 ಲೀಟರ್ ಎಣ್ಣೆ 4 ಲೀಟರ್ ತುಪ್ಪ ಅಂತ ಆ ಲೀಟರ್ ಅಂದ್ರೆ ಏನಮ್ಮ ಓ ಅದಾ ಲೀಟರ್ ಅಂದ್ರೆ ನೀರು ಹಾಲು ತುಪ್ಪ ಎಣ್ಣೆಗಳಂತ ಪದಾರ್ಥಗಳನ್ನು ಅಳೆಯುವಂತ ಮಾಪನ ಅದು ಕರೆ 1 ಲೀಟರ್ ಅಂದ್ರೆ ಎಷ್ಟುಮ್ಮ ಅದು ಗೊತ್ತಾಗ್ಲೇ ಇಲ್ಲ ಅದು ಅತ್ತುಟಾ 1 ಲೀಟರ್ ಅಂದ್ರೆ ಅದರಲ್ಲಿ 1000 ಮಿಲಿಲೀಟರ್ ಇರುತ್ತಪ್ಪ ಹಾಗಿದ್ರೆ 4 ಲೀಟ್ರ್ ಅಂದ್ರೆ ಎಷ್ಟು ಅಮ್ಮ 4 ಅಂತ ಹೇಳಿದ್ರೆ ಅದರಲ್ಲಿ 250 ಐವತ್ತು ಇರುತ್ತೆ ಹೌದಾ ಅಮ್ಮ ಆಮೇಲೆ ಅರ್ಧ ಲೀಟರ್ ಅಂತಾನೂ ಹೇಳಿದಲ್ಲ ಮರಿ ಅರ್ಧ ಲೀಟ್ರ್ ಅಂದ್ರೆ 4 ಲೀಟರ್ ಎರಡು ಸಲ ಸೇರಿಸಬೇಕು 4 ಲೀಟರ್ ಅಂದ್ರೆ ಎಷ್ಟು ಅಂತ ಹೇಳಿ ನೋಡಣ ಈಗ ಇನ್ನೂರ ಐವತ್ತು ಅಂತ ಏನು ಹೇಳಿದಲ್ಲ ಅಮ್ಮ ಅದು ಮಿಲಿಲೀಟರ್ ಹೇಳಬೇಕಮ್ಮ ಅದಕ್ಕೆ ಕಾಲ್ ಲೀಟರ್ ಅಂದ್ರೆ ಹಾಗಿದ್ರೆ ಅರ್ಧ ಲೀಟರ್ ಅಂದ್ರೆ ನಾನು ಹೇಳಿದ್ನಲ್ವಾ ಎರಡು ಕಾಲ್ ಲೀಟರ್ ಸೇರಿಸಬೇಕು ಅಂತ ಹೇಳಿ ಕಾಲು ಅದಿಕ್ ಕಾಲು ಲೀಟರ್ ಅಂದ್ರೆ ಎರಡ್ ನೂರ ಐವತ್ತು ಮಿಲಿ ಲೀಟರ್ ಎರಡು ಸೇರ್ಸಿದ್ರೆ ಎಷ್ಟಾಗತ್ತೆ ಅದೇ ಅರ್ಧ ಲೀಟರ್ ಅಂದ್ರೆ ಎಷ್ಟು ಮಿಲಿ ಲೀಟರ್ ಆಗತ್ತೆ

ಅರ್ಧ ಲೀಟ್ರು ಮಿಲಿ ಲೀಟ್ರು ಅವುಗಳ ಲೆಕ್ಕಾಚಾರ ಅವುಗಳನ್ನ ಕೂಡ್ಕೊಳ್ಳೋದನ್ನ ಮಾತಾಡ್ಕೊಳ್ತಾ ಹಾಲಿನ ಡೈರಿಗೂ ಕೂಡ ಹೋಯ್ತು ಏನಮ್ಮ ಮಿಂಟು ಚೆನ್ನಾಗಿದ್ಯಾ ಓ ಬಾಬೇಕಮ್ಮ ನಾನು ತುಂಬಾ ಚೆನ್ನಾಗಿದ್ದೀನಿ ಏನು ಇವತ್ತು ಅಮ್ಮ ಮಗಳು ಇಬ್ರು ಬಂದ್ಬಿಟ್ಟಿದ್ದೀರಿ ಹಬ್ಬದ ಕರೀರಿ ಜೋರಾಗಿದ್ಯಾ ಇವಾಗಷ್ಟೇ ಹಬ್ಬದ ಸಾಮಾನುಗಳನ್ನ ತಗೊಬರ್ತಾ ಇದ್ದೀನಿ ಹಾಲು ಬೇಕಾಗಿತ್ತಮ್ಮ ಅದಕ್ಕೆ ನಿಮ್ಮ ಅಂಗಡಿಗೆ ಬಂದೆ ಎಷ್ಟಕ್ಕಿತ್ತು ಹಾಲು ನನ್ಗ ಒಂದ್ ಲೀಟರ್ ಹಾಲು ಬೇಕಿತ್ತು ನೋಡ್ತೀನಿ ಅಯ್ಯೋ ಹಾಲೆಲ್ಲ ಖಾಲಿ ಆಗ್ಬಿಟ್ಟಿದೆಯಲ್ಲಮ್ಮ ಎಷ್ಟಿದೆ ನೋಡ್ತೀನಿ ತಾಳು ಕಾಲು ಲೀಟರ್ ಒಂದ್ ಪಟ್ನ ಇದೆ ಅರ್ಧ ಲೀಟರ್ ಒಂದ್ ಪಟ್ನ ಇದೆ ಎರಡು ಕೊಡ್ಲಾ ಮುಕ್ಕಾ ಲೀಟರ್ ಅಷ್ಟೇ ಬೇಕಮ್ಮ ಹಬ್ಬ ಅಲ್ವಾ ಹಾಗಾಗಿ ಎಲ್ಲ ಖರ್ಚಾಗ್ಬಿಟ್ಟಿದೆ ಹೌದಾ ಏನ್ ಮಾಡೋದು ನನಗಿವಾಗ ಅರ್ಜೆಂಟ್ ಬೇಕಲ್ವಾ ಇರ್ಲಿ ಬಿಡಮ್ಮ ಮುಕ್ಕಾ ಲೀಟ್ರನ್ನೇ ಕೊಟ್ಬಿಡು ಈಗ ಇಷ್ಟವ ಆಯ್ತಾ ಆಯ್ತ್ ಬಿಡಮ್ಮ ಕೊಡು ಬೆಕ್ಕುಗಳು ಹಾಲನ್ನು ಕೂಡ ತಗೊಂಡು ತಮ್ಮ ಮನೆ ಕಡೆ ಹೊರಟು ದಾರಿಲಿ ಮರಿ ಬೆಕ್ಕು ಅಮ್ಮನ್ನ ಕೆಲವು ಪ್ರಶ್ನೆಗಳನ್ನ ಮಾಡ್ತಾ ಹೋಯಿತು ಆ ಪ್ರಶ್ನೆಗಳಿಗೆ ಅಮ್ಮ ಕೆಲವು ಉತ್ತರಗಳನ್ನ ಕೊಡ್ತಾ ಹೋಯಿತು ಅದನ್ನ ನಾವು ಕೇಳಿಸ್ಕೊಡೋಣ ಮಕ್ಕಳೇ ಅಮ್ಮ ಅಮ್ಮ ಈಗಷ್ಟೇ ನಿನ್ನ ಹಾಲಿನ ಡೈರಿಯಲ್ಲಿ ಅದೇನು ಮುಕ್ಕಾಲ್ ಲೀಟರ್ ಅಂದಲ್ಲ ಅಮ್ಮ ಹಾಗಾದ್ರೆ ಮುಕ್ಕಾಲ್ ಲೀಟರ್ ಅಂದ್ರೆ ಎಷ್ಟಮ್ಮ ಪುಟ್ಟಿ ಮುಕ್ಕಾಲ್ ಲೀಟರ್ ಅಂತ ಹೇಳಿದ್ರೆ

ಹೇಳಿ ನೋಡೋಣ ಒಂದ್ಸಲ ಹೇಳು ಅಮ್ಮ ನಾವು ಹಾಲು ತುಪ್ಪ ಎಣ್ಣೆ ಇದನ್ನೆಲ್ಲ ತಗೊಳ್ಳೋದಿಕ್ಕೆ ಲೀಟರ್ ಮಾನನ ಬಳಸಬೇಕು ಅಂತ ಗೊತ್ತಾಯ್ತು ಆಮೇಲೆ ಅರ್ಧ ಲೀಟರ್ ಕಾಲ್ ಲೀಟರ್ ಮುಕ್ಕಾ ಲೀಟರ್ ನು ಕೂಡ ಹೇಗೆ ಅಳತೆ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಯ್ತು ಸರಿ ಹಾಗಿದ್ರೆ ನಾವು ಇವಾಗ ಮನೆಗೆ ಹೋಗೋಣವಾ ಆಯ್ತಮ್ಮ ಅಳತೆಗೆ ಇತ್ತಿ ಹಲೀಟರ್ ಮಾಪು ನಾನು ಚಕಾಸಿ ಮಾಡುವೆನು ತುಪ್ಪ ಎಣ್ಣೆ ಕೊಳ್ಳುವೆನು ತುಪ್ಪ ಎಣ್ಣೆ ಕೊಳ್ಳುವೆನು ಲೀಟರ್ ಮಾಪಲಿ ಪಡೆಯುವೆನು ಮಕ್ಕಳೇ ಇದುವರೆಗೂ ನೀವು ತಾಯಿ ಬೇಕು ಮರಿಬೇಕು ಅಂಗಡಿಗೆ ಹೋಗುವಾಗಿಂದ ಹಿಡಿದು ವಾಪಸ್ ಬರೋವರೆಗೂ ಏನೆಲ್ಲ ಮರಿಬೇಕು ಪ್ರಶ್ನೆಗಳು ಕೇಳ್ತಾ ಇತ್ತು ಅದಕ್ಕೆ ತಾಯಿ ಬೇಕು ಉತ್ತರವನ್ನು ಕೊಡ್ತಾ ಇತ್ತು ಇದರಲ್ಲಿ ಲೀಟರು ಅರ್ಧ ಲೀಟರು ಮುಕ್ಕಾ ಲೀಟರು ಕಾ ಲೀಟರು ಅದರ ಅಳತೆಯ ಪರಿಮಾಣ ಅಂದರೆ ಇನ್ನೂರೈವತ್ತು ಮಿಲಿ ಲೀಟರು ಐನೂರು ಮಿಲಿ ಲೀಟರು ಏಳ್ನೂರೈವತ್ತು ಮಿಲಿ ಲೀಟರು ಇವುಗಳನ್ನೆಲ್ಲ ಅಲ್ವಾ ಈಗ ಒಮ್ಮೆ ನಾನು ಅದನ್ನು ನಿಮ್ಮ ಮುಂದೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಮತ್ತು ನೀವು ಅದನ್ನು ಹೇಳ್ಕೊಳ್ಳಿ ಮನಸ್ಸಲ್ಲಿ ಅಥವಾ ಗಟ್ಟಿಯಾಗಿ ಒಂದು ಲೀಟರ್ ಅಂದರೆ ಒಂದು ಸಾವಿರ ಮಿಲಿ ಲೀಟರ್ಗೆ ಸಮ ಇನ್ನು ಮುಕ್ಕಾ ಲೀಟ್ರು ಅಂದರೆ ಏಳ್ನೂರೈವತ್ತು ಮಿಲಿ ಲೀಟರ್ಗೆ ಸಮ ಅರ್ಧ ಲೀಟರ್ ಅಂದರೆ ಐದು ನೂರು ಮಿಲಿ ಲೀಟರ್ಗೆ ಸಮ ಕಾಲು ಲೀಟ್ರು ಅಂದರೆ ಇನ್ನೂರೈವತ್ತು ಮಿಲಿ ಲೀಟರ್ಗೆ ಸಮ ಇನ್ನೊಮ್ಮೆ ಹೇಳ್ತೀನಿ ಒಂದು ಲೀಟರ್ ಇಜ್ ಈಕ್ವಲ್ಟು ಒಂದು ಸಾವಿರ ಮಿಲಿ ಲೀಟರ್ ಅರ್ಧ ಲೀಟರ್ ಎಸ್ ಈಕ್ ಒಲ್ಟು ಐದುನೂರು ಮಿಲಿ ಲೀಟರ್ ಏಳ್ನೂರೈವತ್ತು ಮಿಲಿ ಲೀಟರ್ ಎಸ್ ಇಕ್ ಒಲ್ಟು ಮುಕ್ಕಾಲು ಲೀಟರ್ ಇನ್ನೂರೈವತ್ತು ಮಿಲಿ ಲೀಟರ್ ಎಸ್ ಇಕ್ ಒಲ್ಟು ಕಾಲು ಲೀಟರ್ ಅಂದರೆ ಕಾಲು ಅರ್ಧ ಮುಕ್ಕಾಲು ಒಂದು ಲೀಟರ್ಗಳನ್ನು ಮಿಲಿ ಲೀಟರ್ಗಳಲ್ಲಿ ಮಿಲಿ ಲೀಟರ್ಗಳನ್ನು ಲೀಟರ್ಗಳಲ್ಲಿ ಪರಿವರ್ತನೆ ಮಾಡ್ತಾ ಇವಾಗ ಹೇಳಿದ್ವಿ ಇದನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಎಲ್ಲ ವ್ಯವಹಾರಗಳು ಕೂಡ ಸಲೀಸಾಗಿ ಅರ್ಥ ಆಗ್ಬಿಡುತ್ತೆ ಒಂದು ಕಪ್ ಕಾಫಿ ಜೊತೆ ಇವತ್ತಿನ ಕಲಿಯುತ್ತಾ ನಲಿಯೋಣ ಕಾರ್ಯಕ್ರಮ ಆಹಾ ತುಂಬ ಚೆನ್ನಾಗಿತ್ತಪ್ಪ ನೋಡಿ ದಿನ ಯೂಸ್ ಮಾಡೋ ಈ ಕಾಫಿ ಕಪ್ನಲ್ಲಿ ಸುಮಾರು ಇನ್ನೂರು ಮಿಲಿ ಲೀಟ್ರ್ ಕಾಫಿ ಇರುತ್ತೆ ಅಂತ ಇವತ್ತೇ ಗೊತ್ತಾಗಿದ್ದು ನನಗೆ ಪುಟಾಣಿಗಳೇ ನಾಳೆ ದೊಡ್ಡವರಾಗಿ ವಾಹನಗಳನ್ನ ಓಡಿಸೋವಾಗ ಪೆಟ್ರೋಲು ಡೀಸಲ್ಲು ಹಾಕಿಸ್ಕೊಳ್ಳುವಾಗ ಕರೆಕ್ಟಾಗಿ ಅಳತೆ ಪರೀಕ್ಷಿಸಿ ಹಾಕಿಸ್ಕೊಳ್ಳೋ ಜಾಣತನಾನು ಕಲಿಬೇಕು ನೀವು ಅದಕ್ಕೇ ಈಗಲಿಂದನೇ ದ್ರವರೂಪದ ಪದಾರ್ಥಗಳನ್ನ ಅಂಗಡಿಯಿಂದ ದುಡ್ಡು ಕೊಟ್ಟು ತರುವಾಗ ಸೂಕ್ಷ್ಮ ವಿಷಯಗಳನ್ನೆಲ್ಲ ಗಮನಿಸೋ ಸಾಮರ್ಥ್ಯನ ನೀವು ಬಳಸ್ಕೋಬೇಕು ಬುದ್ಧ ಪುಟಾಣಿಗಳೇ ನಮ್ಮ ಹಾಲಿನ ಗಂಗಮ್ಮ ಮುಂಚೆ ಸೇರು ಪಾವಲ್ ಕೊಡ್ತಾ ಇದ್ಲು ಆಗ ನಾನು ಗಲಾಟೆ ಮಾಡ್ತಿದ್ದೆ ನಿತ್ಯ ನೀನು ಅಳತೆ ಚೆನ್ನಾಗಿಲ್ಲ ಅಂತ ಈಗ ಆ ಗೋಜಲೇ ಇಲ್ಲ ಎಲ್ಲ ಪ್ಯಾಕೆಟ್ ಮೇಲೆ ಪ್ರಿಂಟ್ ಮಾಡಿಬಿಟ್ಟಿರ್ತಾರೆ ಮನೆಗೆ ಅತಿಥಿಗಳು ಬಂದಿದ್ದಾರೆ ಒಂದು ಲೀಟ್ರು ಹಾಲು ತೊಗೊಂಡು ಹೋಗಬೇಕು ಪುಟಾಣಿಗಳೇ ಏನು ಗೊತ್ತಾ ಹೋದ್ ಸರಿ ಇದೇ ಥರ ಹಾಲು ತಗೊಳಕ್ಕೆ ಹೋದೆ ಒಂದು ಲೀಟ್ರ್ ಹಾಲು ಕೊಡಪ್ಪ ಅಂತ ಕೇಳಿದೆ ಆಗ ಅವನು ಎರಡು ಪ್ಯಾಕೆಟ್ ಕೊಟ್ಟ ನನಗೆ ಆಶ್ಚರ್ಯ ಆಯಿತು ಯಾಕಿರ್ಬೋದು ಹೇಳಿ ಅದು ಐನೂರು ಎಮ್ ಎಲ್ದು ಎರಡು ಪ್ಯಾಕೆಟು ಎರಡು ಸೇರಿ ಐನೂರು ಎಮ್ ಎಲ್ಲು ಐನೂರು ಎಮ್ ಎಲ್ ಸೇರಿ ಸಾವಿರದ ಎಮ್ ಎಲ್ ಅಂದರೆ ಒಂದು ಲೀಟರ್ ಆಯಿತು ಮಕ್ಕಳೇ ನೋಡಿ ಅದರ ಅಳತೆ ಎಮ್ ಇದೆಯೋ ಅಥವಾ ಲೀಟರಲ್ಲಿದೆಯೋ ಇದನ್ನೆಲ್ಲ ನೀವು ಗಮನಿಸಬೇಕು ಸೂಕ್ಷ್ಮವಾಗಿ ಹೀಗೆ ಟೆಕ್ಸ್ಟ್ ಬುಕ್ ಅಲ್ಲಿರೋ ಪಾಠಗಳನ್ನ ಕಲಿಯೋ ಸಮಯದಲ್ಲೇ ಅದರ ಜೊತೆ ಜೊತೆಗೇನೆ ನಿಜ ಜೀವನದಲ್ಲಿ ಬೆಳೆಸ್ಕೊಳ್ಬೇಕಾದ ಜನರಲ್ ನಾಲೆಡ್ಜ್ ಕೂಡ ಬೆಳೆಸ್ಕೊತಾ ಇದ್ದೀರ ಅಲ್ವಾ ಅದು ಈ ನಿಮ್ಮ ರೇಡಿಯೋ ರಂಗಣ್ಣನ ದೊಡ್ಡ ಆಶಯ ಕೂಡ ಎಂದಿನ ಹಾಗೆ ವಾಟ್ಸಪ್ ಮಾಡಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸೆವೆನ್ ಸಿಕ್ಸ್ ಒನ್ ಬೇಗ ಕಳಿಸಿ ಹಾಗೆ ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ನಿಮಗೆ ಹಳೆ ಕಾರ್ಯಕ್ರಮಗಳು ಬೇಕಾದರೆ ಪ್ಲೇ ಲಿಸ್ಟ್ ಒತ್ತಿ ಕಾರ್ಯಕ್ರಮನ ಯಾವಾಗ ಬೇಕಾದರೂ ಕೇಳಿ ಆದರೆ ಕಾಮೆಂಟ್ಸ್ ಹಾಕೋದನ್ನು ಮಾತ್ರ ಮರಿಬೇಡಿ ಈಗ ನಿಮ್ಮ ರೇಡಿಯೋ ರಂಗಣ್ಣಿಗೆ ಅನುಮತಿ ಕೊಡಿ ಕಲಿಯುತ್ತಾ ನಲಿಯೋಣ ಸರಣಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಮೂರನೇ ತರಗತಿಯ ಗಣಿತ ಪಾಠ ದ್ರವದ ಅಳತೆ ಕೇಳಿದಿರಿ ರಚನೆ ಹಾಗೂ ಪ್ರಸ್ತುತಿ ಸುಜಾತ ರೇವಣ್ಕರ್ ಭಾಗವಹಿಸಿದ್ದವರು ಫೌಜಿಯಾ ಶರಾವತ್ ಪೂರ್ಣೇಶ್ ವಿಪಿ ಅನಂತಲಕ್ಷ್ಮಿ ಎಸ್ ಹಾಗೂ ಗೋಪಿನಾಥ ಬಿ ಎಸ್ ನಿರೂಪಣೆ ಕೆಎಲ್ ಶ್ರೀವತ್ಸ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಲಮಾಣಿ ಪ್ರಾಯೋಜಕರು ಡಿಎಸ್ಸಿಆರ್ಟಿ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ